ನ್ಯೂಸ್ 18 ಕನ್ನಡ ಈಗ ಒಂದು ಮೇಲ್ನೋಟಕ್ಕೆ ಲೆಕ್ಕಾಚಾರ ಕಂಡುಬಂದ್ರು ಆ ನೀರೆಲ್ಲ ಕೆಳಗೆ ಹೋದ ಮೇಲೆ ಫುಲ್ ತಿಳಿ ಆದ ಮೇಲೆ ಮತ್ತೆ ಇನ್ನು ಹಲವಾರು ಪ್ರಾಬ್ಲಮ್ ಗಳನ್ನು ಏರಿಯಾದವರು ಗ್ಯಾರಂಟಿ ಫೇಸ್ ಮಾಡಬೇಕಾಗುತ್ತೆ ಇನ್ನು ನೆನ್ನೆ ಕೂಡ ಜೋರ್ ಮಳೆ ಆಯ್ತು ಬೆಂಗಳೂರಿನ ಪ್ರತಿಷ್ಠಿತ ರಾಜರಾಜೇಶ್ವರಿ ನಗರ ಅಂತೀವಿ ಅಲ್ಲಿ ಪ್ರಮೋದ್ ಲೇಔಟ್ ಅಂತ ಇದೆ ಅಲ್ಲಿನ ಪರಿಸ್ಥಿತಿ ಏನು ವಿಭಿನ್ನವಾಗಿಲ್ಲ ಬಾ ನೋಡಿದ್ರೆ ಒಂದ ತರ ಅನ್ಸುತ್ತೆ ನೋಡಿ ಯಪ್ಪ ಹೆಂಗಿರೋಕ್ಕೆ ಸಾಧ್ಯ ಆ ಜಾಗದಲ್ಲೆಲ್ಲ ಮನೆಗಳು ಒಳಗಡೆ ಎಲ್ಲ ಪರಿಸ್ಥಿತಿ ಯಾವ ರೀತಿ ಇದೆ ನನ್ನ ಕೊಲೀಗ್ ಹರ್ಷ ಹೋಗಿದ್ರು ಅಲ್ಲಿಂದ ಕಂಪ್ಲೀಟ್ ಗ್ರೌಂಡ್ ರಿಪೋರ್ಟ್ ಕಳಿಸಿದ್ದಾರೆ ಓ ಟಿ ಯು ಹರ್ಷ ಬೆಂಗಳೂರನ್ನ ಐಟಿ ಸಿಟಿ ಬಿಟಿ ಸಿಟಿ ಹೈಟೆಕ್ ಸಿಟಿ ಸ್ಮಾರ್ಟ್ ಸಿಟಿ ಗಾರ್ಡನ್ ಸಿಟಿ ಅಂತ ಎಲ್ಲ ಹೇಳ್ತೀವಿ ಆದರೆ ಪ್ರತಿ ಬಾರಿ ಮಳೆ ಬಂದಾಗಲೂ ಸಹ ಬೆಂಗಳೂರಿನಲ್ಲಿ ಒಂದಲ್ಲ ಒಂದು ರೀತಿ ಪ್ರದೇಶದಲ್ಲಿ ಒಂದಲ್ಲ ಒಂದು ರೀತಿ ಸಮಸ್ಯೆ ಉಂಟಾಗ್ತಲೇ ಇರುತ್ತೆ ನಾವೀಗ ಆರ್ಆರ್ ನಗರ ವಿಧಾನಸಭಾ ಕ್ಷೇತ್ರದ ಪ್ರಮೋದ್ ನಗರದಲ್ಲಿ ಇದ್ದೀವಿ ಇಲ್ಲಿ ಕಳೆದ 2 ದಿನಗಳಿಂದ ಬಂದಂತ ಮಳೆಯಿಂದಾಗಿ ಯಾವ ರೀತಿ ಸಮಸ್ಯೆ ಆಗಿದೆ ಅಂತ ನಾನು ನಿಮಗೆ ಹೇಳ್ತೀನಿ ಬನ್ನಿ ಇಲ್ಲಿ ಈ ಒಂದು ಮನೆ ಶೆಡ್ ಸಂಪೂರ್ಣವಾಗಿ ಧ್ವಂಸ ಆಗಿರೋದನ್ನ ನೀವು ನೋಡ್ತಾ ಇದ್ದೀರಾ ಕಳೆದ ರಾತ್ರಿ ಬಂದಂತ ಜೋರು ಮಳೆಗೆ ಈ ಪಕ್ಕದಲ್ಲಿ ಇರುವಂತ ರಾಜಕಾಲುವೆಯಿಂದ ನೀರು ಉಕ್ಕಿ ಬಂದು ಇಲ್ಲಿ ಸಮೀಪದಲ್ಲಿ ಇರುವಂತ ಕಾಂಪೌಂಡ್ ಕುಸಿದ ಬಳಿಕ ಆ ಕಾಂಪೌಂಡ್ ಕುಸಿದು ಅಲ್ಲಿಂದ ನೀರು ಹರಿದು ಬಂದಿರೋ ಕಾರಣ ಈ ಶೆಡ್ ಸಂಪೂರ್ಣವಾಗಿ ಧ್ವಂಸ ಆಗಿರುವಂತದ್ದು ಇಲ್ಲಿಂದ ನೀರು ಎಷ್ಟು ಮಟ್ಟಿಗೆ ಎಷ್ಟು ಎತ್ತರದಲ್ಲಿ ಎಷ್ಟು ಜೋರು ಮಟ್ಟದಲ್ಲಿ ಎಷ್ಟು ರಭಸವಾಗಿ ನೀರು ಹರಿದು ಬಂದಿರಬಹುದು ಅಂತ ನೀವು ಊಹಿಸಿಕೊಳ್ಳಬಹುದು ಇಂತ ಒಂದು ದೊಡ್ಡ ಕಾಂಪೌಂಡ್ ಬಿದ್ದೋಗಿದೆ ಅಂತಂದ್ರೆ ಅದರ ಜೊತೆಗೆ ಅದರ ಬೆನ್ನಲ್ಲೇ ಇದ್ದಂತ ಈ ಒಂದು ಶೆಡ್ ಕೂಡ ಸಂಪೂರ್ಣವಾಗಿ ನೆಲಸಮಾಗಿದೆ ಅಂತಂದ್ರೆ ನೀವು ಎಷ್ಟು ದೊಡ್ಡ ಮಟ್ಟದಲ್ಲಿ ನೀರು ನುಗ್ಗಿ ಬಂದಿರಬಹುದು ಅಂತ ನಾವು ಊಹಿಸಬಹುದು ಹಾಗೆ ಈ ಅದೃಷ್ಟವಶಾತ್ ಈ ಒಂದು ಶೆಡ್ ನಲ್ಲಿ ಕಳೆದ ರಾತ್ರಿ ಯಾರು ಸಹ ಇರಲಿಲ್ಲ ಇಲ್ಲಿ ಇದ್ದಂತವರು ತಮ್ಮ ಊರಿಗೆ ತೆರಳಿದ್ರು ಹೀಗಾಗಿ ಅದೃಷ್ಟವಶಾತ್ ಯಾವುದೇ ರೀತಿಯ ಅಂತ ಸಾವನೋವು ಸಂಭವಿಸಲಿಲ್ಲ ಆದರೆ ಸಂಪೂರ್ಣವಾಗಿ ಶೆಡ್ ಬಿದ್ದಿರುವ ಕಾರಣ ಹಾನಿ ಸಂಭವಿಸಿದೆ ಎಲ್ಲ ಮಂಚ ಆಗಿರಬಹುದು ಟಿವಿ ಆಗಿರಬಹುದು ವಾರ್ಡ್ರೋಬ್ ಗಳಾಗಿರಬಹುದು ಬೀರುಗಳಾಗಿರಬಹುದು ಎಲ್ಲವೂ ಸಹ ಸಂಪೂರ್ಣವಾಗಿ ಬಿದ್ದೋಗಿರುವಂತದ್ದನ್ನ ವಿಜುವಲ್ಸ್ ನ ನೀವು ನೋಡ್ತಾ ಇರಬಹುದು ಹಾಗೆ ಮನೆಯಲ್ಲಿ ಇದ್ದಂತ ವಸ್ತುಗಳು ಎಲ್ಲವೂ ಸಹ ನೀರಿನಲ್ಲಿ ಕೊಚ್ಚಿಕೊಂಡು ಈ ಶೆಡ್ ಬಿದ್ದ ಬಳಿಕ ಮನೆಯಲ್ಲಿ ಇದ್ದಂತ ಎಲ್ಲಾ ವಸ್ತುಗಳು ಸಹ ನೀರಿನಲ್ಲಿ ಕೊಚ್ಚಿಕೊಂಡು ರಸ್ತೆಗೆ ಬಂದಿರುವಂತದ್ದು ಈ ಶೆಡ್ ಕುಸಿದ ಬಳಿಕ ಹರಿದಂತ ಈ ಒಂದು ಮೋರಿ ನೀರು ರಸ್ತೆಗೆ ಹರಿದಿರುವಂತದ್ದು ಶೆಡ್ ನಲ್ಲಿ ಇದ್ದಂತ ಎಲ್ಲಾ ವಸ್ತುಗಳು ಸಹ ಬೀದಿನಲ್ಲಿ ಬಿದ್ದಿರುವಂತದ್ದನ್ನ ನೀವು ನೋಡಿರಬಹುದು ಇಲ್ಲಿ ಇದ್ದಂತ ಏನಿದು ರಸ್ತೆ ಏನಿದೆ ರಸ್ತೆ ಸಂಪೂರ್ಣವಾಗಿ ಕೆಸರಿನಿಂದ ಆವೃತವಾಗಿದೆ ಸಂಪೂರ್ಣವಾಗಿ ಕೆಸರಿನಿಂದ ಆವೃತವಾಗಿರುವ ಕಾರಣ ಯಾರು ಸಹ ಮನೆಯಿಂದ ಹೊರಗಡೆ ಬಂದು ಓಡಾಡೋದಕ್ಕೆ ಸಾಧ್ಯವಾಗ್ತಾ ಇಲ್ಲ ಹೀಗೆ ಎದುರುಗಡೆ ಮನೆಯಲ್ಲಿ ನೋಡಬಹುದು ನೀವು ಎದುರುಗಡೆ ಮನೆಯಲ್ಲಿ ಪಾರ್ಕಿಂಗ್ ಅಲ್ಲಿ ಯಾವ ರೀತಿಯಾಗಿ ನೀರು ನುಗ್ಗಿದೆ ಅಂತ ನೀವು ನೋಡಬಹುದು ಒಂದು ಕಾಂಪೌಂಡ್ ಒಂದು ಸುಮಾರು ಒಂದು 5 ಅಡಿ ಇದೆ ಅಂತ ಅಂದ್ರೆ 4.5 ಅಡಿವರೆಗೂ ಸಹ ನೀರು ಹರಿದು ಬಂದಿತ್ತು ಇಲ್ಲಿವರೆಗೂ ಸಹ ನೀರು ತುಂಬಿತ್ತು ಹಾಗಾದ್ರೆ ಮನೆ ಒಳಗೆ ಹೇಗೆ ಇರೋದಕ್ಕೆ ಸಾಧ್ಯ ಮನೆಯಲ್ಲಿ ಇದ್ದಂತವರು ಎಲ್ಲರೂ ಸಹ ಮನೆಯಿಂದ ಹೊರಗಡೆ ಬಂದಿದ್ದಾರೆ ತಮ್ಮ ಜೀವಗಳನ್ನು ಉಳಿಸಿಕೊಂಡಿದ್ದಾರೆ ತಮ್ಮ ಜೀವಗಳನ್ನು ಉಳಿಸಿಕೊಂಡು ಆ ಬಳಿಕ ಬಿಬಿಎಂಪಿ ಕಂಟ್ರೋಲ್ ರೂಮ್ ಆಗಿರಬಹುದು ಅಥವಾ ಕಾರ್ಪೊರೇಟರ್ ಆಗಿರಬಹುದು ಅಥವಾ ಎಂಎಲ್ಎ ಆಗಿರಬಹುದು ಎಂಪಿ ಆಗಿರಬಹುದು ಎಲ್ಲರನ್ನೂ ಸಹ ಕಳೆದ ರಾತ್ರಿಯಿಂದನೂ ಸಹ ಸಂಪರ್ಕ ಮಾಡೋದಕ್ಕೆ ಪ್ರಯತ್ನ ಪಡ್ತಾ ಇದ್ದಾರೆ ಆದರೆ ಯಾರು ಇದುವರೆಗೂ ಸರಿಯಾದ ರೀತಿಯಲ್ಲಿ ಸ್ಪಂದಿಸಿಲ್ಲ ಹಾಗೆ ಈವಾಗಲೂ ಸಹ ಕಳೆದ ರಾತ್ರಿ ಮನೆಯಿಂದ ಹೊರಗಡೆ ಕಳೆದಿದ್ದಂತವರು ಊಟ ಇಲ್ಲ ತಿಂಡಿ ಇಲ್ಲ ಮನೆ ಹೊರಗಡೆನೇ ಇದ್ದಾರೆ ರಸ್ತೆನಲ್ಲಿ ಇರೋ ಹಾಗಿಲ್ಲ ರಸ್ತೆನಲ್ಲೂ ಕೂರೋ ಹಾಗಿಲ್ಲ ಫುಟ್ಪಾತ್ ಅಲ್ಲಿ ಕೂರೋ ಹಾಗಿಲ್ಲ ಎಲ್ಲಿ ಹೇಗೆ ಜೀವನ ಮಾಡೋದು ಬೆಂಗಳೂರಿನಲ್ಲಿ ಒಟ್ಟಾರೆಯಾಗಿ ಈ ರೀತಿಯಾದಂಥ ಸಮಸ್ಯೆಗಳಿಗೆ ಇನ್ಮುಂದೆ ಆದರೂ ಬ್ರೇಕ್ ಬೀಳಿ ಅನ್ನೋದು ಬೆಂಗಳೂರಿಗರ ಆಶಯ ವಿತ್ ಕ್ಯಾಮ್ರಾ ಪರ್ಸನ್ ಪವನ್ ಹರ್ಷವರ್ಧನ್ ನ್ಯೂಸ್ 18 ಕನ್ನಡ ಬೆಂಗಳೂರು